ಅರ್ಧ ಸಿಕ್ಕು ಈ ಒಂದು ಸೀಟ್ ಕೂಡ ಇನ್ನೊಂದು ಅಧಿಕಾರ ಇಲ್ಲ. ಲಿಂಗಾಯತ ಸ್ವತಂತ್ರ ಧರ್ಮ ಮಾನ್ಯತೆ ಸಿಕ್ಕರೆ 50% ಸೀಟ್ ಬಿ ಎಲ್ ವಿ ಸಂಸ್ಥೆದಾಗ, ಕೆ ಎಲ್ ವಿ ಸಂಸ್ಥೆದಾಗ, ದಾವಣಗೆರೆಯಾಗ, ಸುತ್ತೂರು ಸಮುದಾಯದಾಗ, ಎಲ್ಲಾ ಮೆಡಿಕಲ್ ಕಾಲೇಜ್ 50% ಮೆಡಿಕಲ್ ಸೀಟು ಲಿಂಗಾಯತ ಸರ್ವೇಸಲಿರಬೇಕು. ಇದು ನಮ್ಮ ಫಾಯ್ದೆ, ಇದೇ ಫಾಯ್ದೆ. ಬಾಳ ಫಾಯ್ದೆ ಹತ್ತು ಹೌದು, ನಮ್ಮ ಫಾಯ್ದೆ ಇದೆ ನೋಡು. ಈ ಫಾಯ್ದೆ ತಪ್ಪಿಸ್ಬೇಕಾದ್ರೆ ಅವ್ರು ನಮ್ಗೆ ಅದಕ್ಕೆ ನೀವೇನಾದ್ರೂ ಬಂದು ಬಬ್ಲೇಶ್ವರದ ಕಾರ್ಯಕ್ರಮ ಮಾಡಿ ತಿಕೋಡದ ಮಾಡಿದ್ರು. 10 ತಾರೀಕಿಲಿ ಸಭೆ ಇದ್ದಾಗ 9 ತಾರೀಕಿಗೆ ತಿಕೋಡದ ಮಾಡಿದ್ರು. ಇತಿಹಾಸ ಅದೇರು, ನಮ್ಮ ಅಸ್ತಿತ್ವ ಅದೇರು, ಹಕೀಕತ್ ಅದೇರು. ಅದ್ರ ಹಿಂದೂಗಳು ಇರುತ್ತಲ್ಲ, ಈಗೇನ್ ಮಾಡ್ತಾರ ಅಪ್ಪ ನಮ್ ಜಂಗಮ ಸಹೋದರು, ಆ ಜಂಗಮ ಸಹೋದರು ಪಾಪ ಅವರು ಇರಲ್ಲಿ ಬರ್ತಾರ. ನಮ್ ಲಿಂಗಾಯತ ಸ್ವತಂತ್ರ ಧರ್ಮ ಅದ, ನಮಗೇನ್ ಮೆಡಿಕಲ್ ಸೀಟ್, ಇಂಜಿನಿಯರಿಂಗ್ ಸೀಟ, ಈಗ ನಮ್ಗೆ 50% ಜಂಗಮರು ಬರ್ತಾರ, ವೀರಶೈವರು ಬರ್ತಾರ, 19 ಜಾತಿ ಅವರು. ನಾವು ಅವ್ರನ್ನ ಬಿಟ್ಟು ಮಾಡಾಗುತ್ತಿಲ್ಲ, ಜಂಗಮರ ನಮ್ಮ ಸಹೋದರು ಪಾಪ ಅವರಲ್ಲಿ ಬಹಳ ಬರ್ತಾರಲ್ಲ ಜಂಗಮರಲ್ಲಿ. ಬರೀ ಭಿಕ್ಷೆ ಮಾಡಿ ಹಚ್ಚಿದ್ದೀವಿ ನಾವು ಕೆಲಸ ಮಾಡೋರು ಊಟ ಹಾಕೋರು ಜನವ್ರ ಸೋಮಶೇಖರ ಶಿವಯ್ಯ ಬೆಂಗಳೂರಿನಲ್ಲಿ ಬಸ್ಸು ಎಲ್ಲರೂ ನಮ್ಮ ಮನೆಗೆ ಕೊಟ್ಟರು ಕೆಲಸ ಮಾಡೋರು ಜನವ್ರ. ನಮ್ಮ ತಂದೆಯವ್ರಿಗೂ ಕರಿತಾರ, ಅವ್ರ ಕಟ್ಟ ಕೈತಾರ ಅಂತರು ಸಹ ಊಟ ಮಾಡಿ ಊಟ ಬಡಿಸೋರು ಜನವ್ರೆ ಶಿವಣ್ಣ ತರಿಸ್ತಾರ. ಇವ್ರೇನ್ ಮಾಡ್ತಾರ, ಈಗ ಏನ್ ಬ್ಯಾಳಿ ಬೇಯಿಸ್ಬೇಕಲ್ಲ, ಎಂಬಿ ಬಾಳೆ ಅಂಜಿಸ್ಬೇಕಲ್ಲ, ಅದಕ್ಕೆ ಜಂಗಮರಿಗೆ ಹೋಗಿ ಅಲ್ಲಿ ಹತ್ತಿಲ್ಲ ನೋಡಿ ಕಟ್ಟಾಕ. ಆ ಜಂಗಮರಿಗೆ ಒಂದು ಮಾತನ್ನ ಹೇಳ್ತೀನಿ, ನನ್ನ ಸಹೋದರಿಗೆ ಹೇಳ್ತೀನಿ, ಎಂಬಿ ಪಾಟೀಲ್ ನಿಮ್ಮ ದೋಳಿ ಅಲ್ಲ, ಎಂಬಿ ಪಾಟೀಲ್ ಮಾನ್ಯತೆ ಸಿಕ್ಕಿದ್ರೆ ಜಂಗಮರಿಗೂ ಅದ್ರಲ್ಲಿ ಸಿಗ್ತದೆ, ಜಂಗಮರಿಗೂ ಅದರಲ್ಲಿ ಇದ್ರು ಸಹ ಎಲ್ಲಾ ಬೆನಿಫಿಟ್ ಸಿಗ್ತಾವ. ಅದಕ್ಕೆ ಲಿಂಗಾಯತ ಧರ್ಮಕ್ಕೆ ಮಾನ್ಯತೆ ಸಿಗ್ಲಿಕ್ಕಿಲ್ಲ, ಜಂಗಮರ ಪರಿಸ್ಥಿತಿ ನಮ್ ತರನೇ ನಮ್ಕಿದ ಅದೋತಿರ್ತದೆ. ಯಾಕೆ ಜಂಗಟರ್ ಆಗ್ಬೇಕು, ಇಂಜಿನಿಯರ್ ಆಗ್ಬೇಕು, ಸೈಂಟಿಸ್ಟ್ ಆಗ್ಬೇಕು, ಪ್ರೊಫೆಸರ್ ಆಗ್ಬೇಕು, IAS ಆಗ್ಬೇಕು, IPS ಆಗ್ಬೇಕು, ಇಂಡಸ್ಟ್ರಿಯಲಿಸ್ಟ್ ಆಗ್ಬೇಕು, ಆಗ್ಬಾರ್ದು. ಅವರು ವಿಚಾರ ಮಾಡ್ಕೊಂಡಿದ್ರೆ 13 ಮಾಡುವಂತದ್ದು ಜಂಗಮ ಸಮುದಾಯದವ್ರಿಗೆ ಅನೇಕ ಮಂದಿ ರೆಕಾರ್ಡ್ ಮಾಡ್ತಿರ್ತೀನಿ, ಕಳಿಸ್ರಿ ನೀವು. ಅವ್ರು ತಿಳ್ಕೊಬೇಕಾಗಿತ್ತು, ನಾನು ಒಂದ್ಸಲ ಮೀಟಿಂಗ್ ಮಾಡಿದ್ರು. ಇವ್ರ ಮನೆ ಬಿಡಕ್ ಹೋಗ್ಬೇಡ್ರಿ ನೀವು, ಇವ್ರದೇ ಬೇರೆ, ಇವ್ರೊಂದು 2% ಮಂದಿ ಇವ್ರು ಬೇರೆ ಶ್ರೀಮಂತರು, ನೀವು 98% ನಿಮ್ ಪರಿಸ್ಥಿತಿ ಬೇರೆ ಅಲ್ಲ, ನಿಮ್ ಬರ್ತದ್ದಲ್ಲ, ನಿಮ್ ಶಿಕ್ಷಣ ಬೇಕಾಗಿದೆ, ನಿಮ್ ಸೌಲಭ್ಯಗಳು ಬೇಕಾಗಿದೆ, ಅದು ಸ್ವತಂತ್ರ ಧರ್ಮ ಸಿಕ್ಕಾಗ ಮಾತ್ರ ಸಿಗ್ತದೆ. ಇವ್ರು ಬೆನ್ನತ್ತಿದ್ರೆ ನೀವು ದರಿದ್ರ ಆಗಿರ್ಬೇಕು, ಬೆಳ್ಕೊಂಡೇ ತಿನ್ಬೇಕು, ಇದು ನಿಮ್ಮ ಪರಿಸ್ಥಿತಿ. ಅದಕ್ಕೆ ಜಂಗಮ ಸಹೋದರರಿಗೂ ಕೂಡ ವಿನಂತಿ ಮಾಡ್ಕೋತೀನಿ, ನಾವು ನಿಮ್ಮ ವಿರೋಧಿಗಳಲ್ಲ, ನೀವು ನಮ್ಮ ಸಹೋದರರು. 99 ಉಪಜಾತಿಗಳನ್ನ ನೀವು ಕಟ್ಟುವಂತ ಮಾಡ್ತಾರೆ, ನಾವು ಸಹಭಾಗಿ ಮಾಡ್ಕೊಂಡಂತವ್ರು. ನಮ್ ಬಿಟ್ರೆ ನಿಮಗೆ ಅನಿವಾರ್ಯ, ನಿಮ್ಮನ್ ಬಿಟ್ರೆ ನಮಗೆ ಅನಿವಾರ್ಯ. ನಾವು 98 ಜಾತಿ ಬಿಟ್ರೆ ನೀವು ಜಂಗಮ ಇರ್ಲಿಕ್ಕಾಗ್ತದ, ಇರಕ್ಕಾಗಲ್ಲ. ಮತ್ತೆ 98 ಜಾತಿಯವರು ನಿಮ್ಗೆ ಪೂಜಿಸ್ತೀವಿ, ಗೌರವಿಸ್ತೀವಿ, ನಿಮ್ ಬಿಟ್ಟು ನಾವು ಇರಕ್ಕಾಗಲ್ಲ. ಇವ್ರು ಮಾತು ಕೇಳ್ಕೊಂಡ್ರೆ ಈಗ ಕುರುಸಮ್ ಸಂಬಂಧ ಹೇಳಿದ್ರು, ಒಂದ್ ಜಾಗ ಸಲ ಪ್ರಸ್ತಾವನೆ ಬರ್ತದೆ. ಆಲ್ಮಟ್ಟೆಗೆ ಬಂದು ಪಾಲ್ಕೆಗೆ ಬಂದು ನಾವು ಹೊಸ ಒಂದು ಗುರು ತೆಗೆದುಬಿಡೋದು ಅಂತೇಳಿ. ಯಾವುದು ಗುರುಕುಲ ತೆಗೆದುಬಿಡುದು? ಇವರು ಅಷ್ಟೇ ಅಕ್ಸೆಪ್ಟ್ ಮಾಡ್ಬಾರ್ದು ಮಲ್ಲಿಗೆ. ಏನಂದ್ರ ನಾಳೆ ನಿಮ್ಮ ಸತ್ತಾಗ ಬರುದಿಲ್ಲ, ನಿಮ್ಮ ಮದುವೆ ಬರೋದಿಲ್ಲ, ನಿಮ್ಮ ಕಾರ್ಯ ಬರೋದಿಲ್ಲ, ಮಾಡ್ಕೊಳಿ ಕೇಳಿ. ಹಿಂಗ್ ಮಾಡಕ್ ಹೋದ್ರೆ ಏನಾಗ್ತದೆ ಗೊತ್ತದನ್ರಿ? ಇವ್ರಿಗೇನೋ ಆಗಂಗಿಲ್ಲ, ಸಾಮಾನ್ಯರಿಗೆ ಹೊರತ್ಬಿಡ್ತದೆ. ಆಲ್ಮಟ್ಟೆಗೆ ಒಂದು ಮಕ್ಕಳದ್ದು ಪ್ರಾರಂಭ ಆಗ್ತದ, ಬಾಲ್ಕೆಗೆ ಒಂದು ಪ್ರಾರಂಭ ಆಗ್ತದೆ. ಅವಾಗ ನಿಮ್ ಪರಿಸ್ಥಿತಿ ಏನಾಗ್ತದ? ನಿಮ್ ವಿರೋಧಿಗಳು ಯಾರು? ಇಂಥವೇನ್ ಕಲಿಸ್ತಾರಲ್ಲ, ಇವ್ರು ನಿಮ್ ವಿರೋಧಿಗಳು. ಇಂಥವ್ರಿಂದ ಇಂಥ ಅನಾಹುತಗಳು ಆಗ್ತವ್ರು, ಪೊಲೀಸ್ ಸಾಂಬ್ರ ಹೇಳಿದ ಅನಾಹುತ ಆಗ್ತವ್ರು. ಅದನ್ನು ಮಾಡ್ಲಿಕ್ಕೆ ನಾವು ಬಯಸುವುದಿಲ್ಲ, ನಮ್ಮ ನೀವು ಒಂದು ಭಾಗ. ಅದನ್ನು ಮಾಡ್ಲಿಕ್ಕೆ ನಾವು ಬಯಸುವುದಿಲ್ಲ, ನೀವು ನಮ್ಮ ಒಂದು ಭಾಗ. ಸುಮ್ಮನೆ ಯಾರದೋ ಮಾತಿಗೆ ಮರಳಾಗಿ
ಇವತ್ತು ನಮ್ಮ ಭವಿಷ್ಯತ್ವಕ್ಕೆ ಜಂಗಮರು ನಿಮ್ಮ ಭವಿಷ್ಯತ್ವಕ್ಕೆ ನಾವು ಹಾಳು ಮಾಡ್ಕೊಳ್ಳುವಂತ ನಾವು ಸಹೋದರದಲ್ಲಿ ನಾವು ಸಹೋದರ ಮುಂದುವರಿಬೇಕಾಗಿದೆ. ನಮ್ಮ ನಿಮ್ಮ ಸಂಬಂಧ ಅನನ್ಯವಾದಂತ ಸಂಬಂಧ ಇರ್ತದೆ. ಅದಕ್ಕೆ ಇವತ್ತು ಬಬಲೇಶ್ವರ ಮತಕ್ಷೇತ್ರ ಈ ರಾಜ್ಯದಲ್ಲೇ ಒಂದು ಅತ್ಯಂತ ಹೆಚ್ಚಿನ ಅಭಿವೃದ್ಧಿ, ಬಹುಶಃ 224 MLAಗಳ ಇತಿಹಾಸದಲ್ಲಿ ಹಿಂದಿನ ಯಾವುದೇ ಮುಖ್ಯಮಂತ್ರಿಗಳು ತಗೊಳ್ಳಿ, ವೀರೇಂದ್ರ ಪಾಟೀಲ್ ತಗೊಳ್ಳಿ, ನಿಟ್ಲಿಂಗಪ್ಪ ತಗೊಳ್ಳಿ, ಬಿಜೆಪಿ ಸಿದ್ದರಾಮಯ್ಯ ಅವರ ಮತಕ್ಷೇತ್ರಕ್ಕೆ ಸುಮಾರು 5,000 ಕೋಟಿ ರೂಪಾಯಿ ಇದ್ದಿರೋದನ್ನು ನಾವು ತಗೊಂಡ್ಬಂದಿದ್ದೀವಿ ಮತಕ್ಷೇತ್ರ. ಬಿಜಾಪುರ ಜಿಲ್ಲೆಗೆ 13,000 ಕೋಟಿ ರೂಪಾಯಿ ಕೆಲಸ, ಇದನ್ನು ಅಡ್ವರ್ಟೈಸ್ ಮೂಲಕ ಹಾಕಿ ಕರೆತಂದಿದ್ದಲ್ಲ. ಒಂದು ನೀರು ಬಂದವ ನೋಡಿ ನೀವು, ಇನ್ನು 2-3 ವರ್ಷದಾಗ ಬರೀ ಕೆರಿ ಮತ್ತು ಕೆನಾಲ ನೀರು ನೋಡಿ ನೀವು ಪಂಪ್ ಹಿಡಿಸ್ಕೊಂಡು ಹೋಗ್ತೀರಿ, ನಿಮ್ ಹೊಲಕ್ಕೂ ಬರ್ತಾವ ನೀರು, ಶ್ರೀಮಂತ ಆಗ್ತೀರಿ. ಮೊದಲು ನಿಮ್ ಭೂಮಿ ಬೆಲೆ ಎಷ್ಟಿತ್ತು? 5 ಲಕ್ಷ ರೂಪಾಯಿ ಇತ್ತು ಭೂಮಿ ಬೆಲೆ, ಏನ್ ಬೆಲೆ ಒಂದು 1 ಲಕ್ಷ. ಈ ಗಂಟೆಗೆ ನಿಮ್ ಭೂಮಿ ಬೆಲೆ 10-15 ಲಕ್ಷ ಆಗ್ಯದ. ಆದ್ರೆ ಎಂಬಿ ಪಾಟೀಲ್ ನೋಡಿ ಬರ 10 ಲಕ್ಷ 15 ಲಕ್ಷ 10 ಲಕ್ಷ ನೀವು ಫೈಲ್ ಮಾಡ್ಕೊಟ್ಟಿರುವ 1.5 ಕೋಟಿ ರೂಪಾಯಿ ಆಗ್ಯದ. ಇದು ಯಾರಿಗೂ ಸಾಧ್ಯ ಆಗ್ತದೆ? ಎಂಬಿ ಪಾಟೀಲ್ ಅವ್ರು ಕೇಳೋದು ಸಾಧ್ಯ ಆಯ್ತಲ್ಲ. ಒಂದು ಶಾಸಕರು ನೀವು ನಿಮ್ಮ ಆಸ್ತಿ 10-20 ಪಟ್ಟು ನಿಮ್ಮ ಆಸ್ತಿ ಬೆಳೆ ಹೆಚ್ಚಿಗೆ ಮಾಡಿದ್ರು, ಇವಾಗ ಮಾಡ್ಕೋಬೇಡಿ ಮತ್ತೆಲ್ಲರೇ ಮಾಡ್ಕೊಂಡು ಸಿಗುದಿಲ್ಲ. ಭೂಮಿ ಮಾಡ್ಕೋಬಾರ್ದು, ಭೂಮಿ ಎಂದೂ ತು ಮಾಡ್ಕೊಳಕ್ ಹೋಗ್ಬಾರ್ದು. ಎತ್ತೆ ತ್ರಾಸ ಬಂದ್ರೆ ಭೂಮಿ ಇಟ್ಕೋಬೇಕು, ನಾವು ಇದೆಲ್ಲ ಅದನ್ನೇ ಮಾಡ್ತೇವೆ. ಎದು ಭೂಮಿ ಮಾಡ್ತಿದ್ದೀರಿ, ನಿಮ್ಮನ್ನು ಶ್ರೀಮಂತ ಮಾಡಿವಿ, ಶಾಶ್ವತವಾಗಿ ನಿಮ್ಮ ಮಕ್ಕಳು ಮೊಮ್ಮಕ್ಕಳು ನೀರಾವರಿಯಿಂದ ಆರಾಮಾಗಿ ಇರ್ಲಂತ ಮಾಡಿದೀವಿ. ಈ ಹೋರಾಟದ ಮೂಲಕ ನಮ್ಮ ಮಕ್ಕಳಿಗೆ ಶಿಕ್ಷಣ ಸಿಗ್ಬೇಕು, ಅಡ್ಮಿಷನ್ ಸಿಗ್ಬೇಕು, ನೌಕರಿ ಸಿಗ್ಬೇಕಂತ ಮಾಡಿದ್ರು, ತಪ್ಪ ಇದು. ಬಬಲೇಶ್ವರ ಸ್ವಾಮಿಗಳನ್ನು ಉತ್ತರ ಕೊಡ್ಬೇಕಿತ್ತು. ಬಹುಶಃ ನಾನು ನಿಮಗೆ ಹೇಳಬಾರ್ದಾಗಿತ್ತು, ನೀವು ನನಗೆ ಬುದ್ಧಿವಾದ ಅಂತ ಹೇಳಬೇಕಾಗಿತ್ತು. ನಾ ಇಂಥ ತಪ್ಪಾಗುತ್ತೆ, ನೀವು ನನಗೆ ಬಬಲೇಶ್ವರ ಸ್ವಾಮಿಗಳ ನೀವು ನನಗೆ ಹೇಳಬೇಕಾಗಿತ್ತು. ಆ ದುರ್ದೈವಶ ನಾನು ನಿಮ್ಗೆ ಹೇಳುವಂತ ಪರಿಸ್ಥಿತಿ ಗೊತ್ತಲ್ಲ ಸ್ವಾಮಿ. ಈಗಲೂ ಕೂಡ ಬಹಳ ತಡ ಆಗಿಲ್ಲ ಸ್ವಾಮಿಗಳ, ತಡ ಆಗಿಲ್ಲ. ದಯವಿಟ್ಟು ಇದ್ಮೇಲೆ ಪಕ್ಷ ಸುಧಾರಣೆಗೆ ಹೋಗ್ಬೇಡ್ರಿ, ಕಾಂಗ್ರೆಸ್ಗೂ ಹೋಗ್ಬೇಡ್ರಿ, ಬಿಜೆಪಿಗೆ ಹೋಗ್ಬೇಡ್ರಿ, ದಳಕ್ಕೂ ಹೋಗ್ಬೇಡ್ರಿ. ಮಠ ಪಕ್ಷಾತೀತ, ಭಕ್ತರ ಸಲುವಾಗಿ ಎಲ್ಲರೂ ಭಕ್ತರು ಎಲ್ಲರೂ ಸರಿ ಸಮಾಡ್ರಿ. ಮತ್ತೆ ಇಂತ ಲಿಂಗಾಯತ ಸೌಲಭ್ಯಕ್ಕೆ ನೀವು ಆಗುದಿಲ್ಲ. ಇವತ್ತು ಜನ ನಮ್ಮ ಮಕ್ಕಳ ಭವಿಷ್ಯತ್ ಮೇಲೆ ನೀವು ಇವತ್ತು ಹೊರತ ಕೊಡಕ್ ಹೋದ್ರೆ ಜನ ನಿಮ್ಮನ್ನ ಸಹಿಸುದಿಲ್ಲ. ಶಾಂತಿಪುರ ಪೂಲ ಮತ್ತು ಗುರುಪಾದೇಶ್ವರ ಆತ್ಮ ಇವತ್ತು ಸಹ ಮರಿತದೆ ಕೊರಿತದೆ ಇವತ್ತು ಸಹ ಅವರಿಗೆ ದ್ರೋಹ ಹೊಡೆಯುವಂತ ಕೆಲಸ ಮಾಡಬೇಡ್ರಿ. ಶಾಂತಿಪುರ ಪೂಲಿಗೆ, ಗುರುಪಾದೇಶ್ವರನಿಗೆ, ಸಮಾಜಕ್ಕೆ, ನಮ್ಮ ಮಕ್ಕಳ ಮೊಮ್ಮಕ್ಕಳ ಭವಿಷ್ಯತ್ತಿಗೆ ಅಡ್ಡ ಹೋಗ್ಬೇಡ್ರಿ. ಮಾಡಿರೋದ್ರು ಸಹ ಆ ದ್ರೋಹಿಗಳ ಇದರಲ್ಲಿ ನೀವು ಒಬ್ರು ಉಳಿತೀರಿ ಎಂಬುದು ಸರ್ ಇತಿಹಾಸದಲ್ಲಿ. ಅದು ಬಬಲೇಶ್ವರ ಮಠದಿಂದ ಕೆಲಸ ಆಗ್ಬಾರ್ದು, ಬೇರೆ ಯಾರೋ ಮಾಡ್ಲಿ, ಬಬಲೇಶ್ವರ ಮಠದಿಂದ ಕೆಲಸ ಆಗ್ಬಾರ್ದು. ಯಾಕಂದ್ರೆ ಈ ಮಠ ಒಂದು ಭವ್ಯ ಇತಿಹಾಸ ಪರಂಪರೆ ಇದ್ದಂತ ಮಠ ಇದೆ. ಇಷ್ಟು ಹೇಳಿ ಇವತ್ತು ನಾನು ನಿಮ್ಮವ, ನೀರಾವರಿ ಮಾಡಿದ್ದೀನಿ, ಎಲ್ಲಾ ನಿಮ್ಮ ಕೆಲಸಗಳು ಮಾಡಿದ್ದೀನಿ, ಬಹುತೇಕ ಕೆಲಸಗಳು ಮಾಡಿದ್ದೀನಿ. ಅದಕ್ಕೆ ನಿಮ್ಮ ಆಶೆ ಮೂಲಕ ನಾವು ಲಿಂಗಾಯತ ಸ್ವತಂತ್ರ ಧರ್ಮ ನಾವು ಯಾರು ಬಿಟ್ಟರು ಒಬ್ಬಳಂಗಿ, ಅಥವಾ ಯಾರು ಬಿಟ್ಟರು ಒಬ್ಬಳಂಗಿ, ನಾವು ಮುಂದುವರ್ಸೋದ. ಅದು ಇಲೆಕ್ಷನ್ ಸಲುವಾಗಿಲ್ಲ, ಇಲೆಕ್ಷನ್ ನಂತರ 1 ವರ್ಷ ಆಗ್ಲಿ 2 ವರ್ಷ ಆಗ್ಲಿ ನಮ್ಮ ಲಿಂಗಾಯತ ಸ್ವತಂತ್ರ ಧರ್ಮ ಆಗುದೆ, ಅದನ್ನು ತಪ್ಪಿಸ್ಲಿಕ್ಕೆ ಯಾರಿಗೂ ಸಾಧ್ಯ ಇಲ್ಲ. ಇವತ್ತು ಮಾನ್ಯತೆ ಇದೆ, ಸ್ವತಂತ್ರ ಧರ್ಮ ಈಗಾಗಲೇ ಇದೆ, ಅದಕ್ಕೆ ಮಾನ್ಯತೆ ಕೊಡ್ಬೇಕಾಗಿದೆ ಅಷ್ಟೇ. ನಡವಾಗ ಕಸ್ಕೊಂಡ್ರಮ್ಮ ಮತ್ತೆ ವಾಪಸ್ ಅದನ್ನ ರೀಇನ್ಸ್ಟೇಟ್ ಮಾಡ್ಬೇಕಾಗಿದೆ, ಮರಳಿ ಕೊಡ್ಬೇಕಾಗಿದೆ ಅಷ್ಟೇ. 1871 ಏನ್ 81 ಇತ್ತಲ್ಲ ಅದು ಮತ್ತೆ ವಾಪಸ್ ಕೊಡ್ಬೇಕಾಗಿದೆ ನಾವು. ನೋಡೋಣ ಗುರುಪಾದೇಶ್ವರ ಶಾಂತಿರಪ್ಪಳು ಏನ್ ಆಶೀರ್ವಾದ ಮಾಡ್ತಾರೆ ನೋಡೋಣ, ಅವ್ರ ಮನಸ್ಸಿನಲ್ಲಿ ನೋಡೋಣ. ಗುರುಪಾದೇಶ್ವರ ಶಾಂತಿರಪ್ಪಳು ಆಶೀರ್ವಾದ ಏನಿತ್ತಲ್ಲ ಅದು ಜಲ್ದಿನೇ ಆಗ್ತದೆ. ಅದಕ್ಕೆ ನಿಮ್ಮ ಭವಿಷ್ಯದ ಸಲುವಾಗಿ ಹೋರಾಟ ಮಾಡ್ತಾ ಇದ್ದೀವಿ. ನಮ್ಮ ಮಕ್ಕಳ ಮೊಮ್ಮಕ್ಕಳ ಸಮಾಜದ ಋಣ ನಮ್ಮ ಮೇಲೆ ಇದೆ, ನಮ್ಮೆಲ್ಲರ ಮೇಲೆ ಇದೆ. ಉತ್ತಮ ನೀವು ನಮ್ಮೆಲ್ಲರ ಮೇಲೆ ಸಮಾಜದ ಋಣ ಇದೆ. ಈ ಸಮಾಜದಲ್ಲಿ ಹುಟ್ಟಿದೀವಿ, ಅದು ವಿಶೇಷವಾಗಿ ಬಸವ ಜನ್ಮಭೂಮಿ ಇದು.
ಬಸವ ಜನ್ಮಭೂಮಿಯಲ್ಲಿ ಇಂತಹ ಕೃತ್ಯಗಳು ಆಗಬಾರ್ದು ಬಸವಣ್ಣವರ ವಿರುದ್ಧವಾಗಿ. ಬಸವ ಜನ್ಮಭೂಮಿಯಲ್ಲಿ ಆಗ್ಬಾರ್ದು. ಆ ಸ್ವಾಭಿಮಾನ ನಮ್ಮಲ್ಲಿ ಇರ್ತಿದ್ರೆ ನಮ್ಮ ಮನುಷ್ಯರೇ ಅಲ್ಲ ಅದು. ಅದಕ್ಕೆ ಇದನ್ನ ತಾವು ಅರ್ಥಕೊಳ್ಬೇಕು, ತಿಳ್ಕೊಳ್ಬೇಕು. ನಮ್ಮ ಹೋರಾಟ ನಿಮ್ಮ ಸಲುವಾಗಿದೆ, ನಮ್ಮ ಹೋರಾಟ ನಿಮ್ಮ ಮಕ್ಕಳ ಸಲುವಾಗಿ, ಮೊಮ್ಮಕ್ಕಳ ಸಲುವಾಗಿದೆ, ನಮ್ಮ ಮೋರ ಹೋರಾಟ ಇದು ಮುಂದಿನ ಪೀಳಿಗೆಗೆ ಸಲುವಾಗಿದೆ ಅಂತ ಮಾತನಾಡಿದ ಸಂದರ್ಭ ಹೇಳಿ ಬಹಳ ಸಮಯ ಆಗಿದ್ರಿಂದ ಇನ್ನು ಬಹಳಷ್ಟು ಹೇಳುದಿತ್ತು. ಅದೇ ಬಾಲೆಗಳು ಕೂಡ ಸಮಯ ಇಟ್ಕೊಂಡು ನನ್ನ ಮಾತಿಗೆ ವಿರಾಮ ಹೇಳ್ತೀನಿ. ಮತ್ತೊಮ್ಮೆ ಬಸವಣ್ಣವ್ರನ್ನ, ಬಸವಾದಿ ಶರಣರನ್ನ, ಶಾಂತಿಯುರಪ್ಪನ ಕೃಪಾದೇಶನು ಪೂಜ್ಯ ಶ್ರೀಗಳು ಮಾತಾಡೋದ ಒಂದು ಎರಡು ನಿಮಿಷ ದಯವಿಟ್ಟು ಪ್ಲೀಸ್ ದಯವಿಟ್ಟು ಅಸಹ್ಯ ಮಾಡುವಂತ ಕೆಲಸ ಮಾಡಬೇಡಿ. ಇನ್ನು ಸಾಹೇಬರು ಇರ್ತಾರೆ, ದಯವಿಟ್ಟು ಎಲ್ಲ ಹೋಗ್ಬೇಕು. ಒಂದು ಐದು ನಿಮಿಷ ನಮ್ಮ ಚಲವಾದಿ ಸ್ವಾಮಿಗಳು ಒಂದು ಎರಡು ಗಂಟೆ ಸಾಧ್ಯತೆ ಮಾತಾಡ್ತಾರೆ. ದಯವಿಟ್ಟು ಅವ್ರು ಮಾತುಗಳನ್ನು ಕೇಳುತ್ತೆ, ಒಂದು ಎರಡು ನಿಮಿಷ ಅವ್ರು ಮಾತು ಕೇಳಬೇಕು ಅಂತ ಎಲ್ಲರೂ ಕೂಡಿ ಅದಕ್ಕಾಗಿ ಐದು ನಿಮಿಷ ಆಗ್ತದೆ. ಅದಕ್ಕೆ ನಾವು ನೀವು ಕೂಡಿ ಈ ಸಮಾಜದ ಋಣವನ್ನ ತೀರಿಸುವಂತ ಕೆಲಸ ಮಾಡೋದು, ನಮ್ಮ ಮಕ್ಕಳ ಮೊಮ್ಮಕ್ಕಳ ಭವಿಷ್ಯ ಮಾಡುವಂತ ಕೆಲಸ ಮಾಡೋದು. ನನ್ನ ಮಾತ್ರ ಆ ನೀರಾವರಿ ಇರಲಿ, ನಮ್ಮ ಸ್ವತಂತ್ರ ಧರ್ಮ ಇರಲಿ, ಅದರ ಮೂಲಕ ನಾವು ಸಾಧಿಸುವಂತ ಕೆಲಸವನ್ನು ಮಾಡೋಣ ಅನ್ನೋ ಮಾತ್ರ ಅತ್ಯಂತ ಪ್ರಾಮಾಣಿಕವಾಗಿ, ಹೃದಯಪೂರ್ವಕವಾಗಿ, ಪ್ರಮಾಣಪೂರ್ವಕವಾಗಿ ಮಾತ್ರ ಈ ಮಾತುಗಳನ್ನು ಹೇಳಿ ನನ್ನ ಮಾತಿಗೆ ಪುರಾಣ ಹೇಳ್ತೀನಿ. ಎಲ್ಲರಿಗೂ ನಮಸ್ಕಾರಗಳು.